अस्सलामु अलैकुम व रहमतुल्लाहि व बरकातुहु। वेदिके अलंकरिसिद ज़ैनुल आबिदीन जिफ्रीन तंगल रवरे उद्घाटने माडिदंतह हनीफ उस्ताद रवरे, रशीद उस्ताद, उस्मान फैजी उस्ताद, हागू मजीद दारमी वेदिकेयल्लिरुव उस्तादरे मत्तु चाय सुमरक नंतह हलो गण्यरे नन्न मुंदे कुळितिरुवंतह हिरिय किरिय एल्ला गडियार जमातिन मत्तु परवूरिन व्यक्तिगळे मत्तु पुटाणि मक्कळे स्पर्धार्थिगळे इतिफाक मिलाद कमिटी नम्म नाडिनल्लि 5-6 वर्षगळिंद संघटनेयु बहळ ओळ्ळोळ्ळे कार्यक्रमगळन्नु माड्ता बर्ता इदे अंत हेळि बहळ हेम्मेयिंद नानु हेळलु इच्छिसुत्तेने। नानु नोडुत्तिद्दागे ई कळेद 5 वर्षदल्लि इतिफाक मिलाद कमिटी ಈ ಜಮಾತಿನ ಬಡ ಮಕ್ಕಳ ಬಡ ಕುಟುಂಬದ ಬಡ ಜನರ ಸೇವೆಯನ್ನು ಬಹಳ ಉತ್ತೇಜನ ತಗೊಂಡು ಮಾಡುತ್ತಾ ಬರ್ತಾ ಇದೆ। ಲಾಕ್ ಡೌನ್ ಪೀರಿಯಡ್ ಗಳಲ್ಲಿ ಆಹಾರದ ಕಿಟ್ ಅನ್ನು ಬಡ ಕುಟುಂಬದ ಮನೆಬಾಗಿಲಿಗೆ ನಮ್ಮ ಜಮಾತಿನಲ್ಲ ಅಲ್ಲದೆ ನನಗೆ ಗೊತ್ತಿದ್ದ ಹಾಗೆ ಕಾಜೂರ್ ಪ್ರದೇಶಗಳಲ್ಲಿ ತಗೊಂಡು ಹೋಗಿ ಕೊಟ್ಟು ಬಂದಿದ್ದಾರೆ। शैक्षणिक विषय प्राथमिक शाला मक्कळ पठ्यपुस्तक वितरणे इनाडिन बड़ मक्कळ सुन्नत कर्म अथवा नम्म मसीदिगे वर्ष 5 वर्षदिंदलू बहळ ओंदु ओळ्ळे रीतियल्ली सपोर्ट माड्ता बंदंतह ई ओंदु कमिटियु कळेद केलवु तिंगळिगिंत केलवु दिनगळ मोदलु ननगे ओंदु अर्जि बंतु ನಾವು ಇಂತ ಒಂದು ಪ್ರೋಗ್ರಾಮ್ ಮಾಡುತ್ತೇವೆ ಅಂತ ಹೇಳಿ ಬಹಳ ಖುಷಿಯಿಂದ ನಾವು ಒಪ್ಪಿಕೊಂಡಿದ್ದೇವೆ। ಯಾಕಂತ ಹೇಳಿದ್ರೆ 5 ವರ್ಷದಿಂದ ನಮಗೆ ಬಹಳ ಒಳ್ಳೆ ರೂಪದಲ್ಲಿ ನಮಗೆ ಸಹಾಯವನ್ನು ಮಾಡ್ತಾ ಬರ್ತಾ ಇದೆ। ಅಲ್ಲಾಹು ಅವರಿಗೆ ದೀರ್ಘಾಯುಷ್ಯ ಮತ್ತು ಆಫಿಯತ್ ನೀಡಲಿ। ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ಕೂಟಾಗಿ ಒಗ್ಗಟ್ಟಾಗಿ ಸಂಘಟನೆಯಾಗಿ ಯಾರು ಜನರ ಸೇವೆಯನ್ನು ಮಾಡ್ತಾರೋ ಅವರ ನನ್ನ ಜೊತೆ ಇರ್ತಾರೆ। ನಾಳೆ ಎಷ್ಟು ನಮಾಜ್ ಹಜ್ ಅಥವಾ ಏನು ದಾನ ಧರ್ಮವಿದೆ ಅದರಂತೆ ಒಂದು ಪುಣ್ಯ ಕಾರ್ಯವಾಗಿರುತ್ತದೆ ಜನರ ಈ ಸೇವೆ ಮಾಡ್ತಾ ಬರುವುದು। ಹಾಗೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಇವರು ಒಳ್ಳೆ ಒಂದು ಒಗ್ಗಟ್ಟಿನಿಂದ ಸಂಘಟನೆಯನ್ನು ಮುಂದುವರಿಸಬೇಕು ಮತ್ತು ಈ ಊರಿನ ಮತ್ತು ಪರವೂರಿನ ಈ ಊರಿನಲ್ಲಿ ಮತ್ತು ಪರವೂರಿನಲ್ಲಿ ದುಡಿದು ಬಂದಂತ ಸಂಪಾದನೆಯ ಒಂದು ಅಂಶವನ್ನು ಏನು ಈ ಜನರ ಸೇವೆಗಾಗಿ ಇವರು ಮೀಸಲಿಡುತ್ತಾರೋ ಇದೇ ನಮಗೆ ಹೆಮ್ಮೆಯ ವಿಷಯ। ನನಗೆ ಗೊತ್ತಿದ್ದ ಹಾಗೆ 40 ರಿಂದ 50 ವರೆಗಿನ ಸದಸ್ಯತ್ವವನ್ನು ಒಳಗೊಂಡ ಈ ಒಂದು ಸಂಘಟನೆಯು ಇದರಲ್ಲಿ ಯಾರು ಒಬ್ಬನು ಒಳ್ಳೆ ಅನುಕೂಲತವಾಗಿಲ್ಲ ಎಲ್ಲರೂ ದಿನಗೂಲಿ ಅಥವಾ ತಿಂಗಳ ವೇತನಕ್ಕೆ ದುಡಿದು ವಿದೇಶದಲ್ಲಿ ಮತ್ತು ಇಲ್ಲಿ ಕಷ್ಟಪಟ್ಟು ದುಡಿದು ಬಂದ ಹಣವನ್ನು ಇಂತ ಒಂದು ಸಂಘಟನೆಗಳಿಗಾಗಿ ಜನರ ಸೇವೆಗಾಗಿ ಮೀಸಲಿಡುತ್ತಾರೋ ಅದು ಮಾತ್ರವಲ್ಲದೆ ಗಡಿಯಾರ ಪ್ರದೇಶಗಳಲ್ಲಿ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ಹಿರಿಯ ಕಿರಿಯ ವ್ಯಕ್ತಿಗಳು ಮಸೀದಿ ವಿಷಯಗಳಾಗಲಿ ಎಲ್ಲ ವಿಷಯಗಳಲ್ಲಿ ಇವತ್ತಿನವರೆಗೂ ಬಹಳ ಸಂತೋಷದಿಂದ ನಾಡಿನ ವಿಷಯಗಳ ಎಲ್ಲ ವಿಷಯಗಳಲ್ಲಿ ಮುಂಚೂಣಿಯಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛಪಡುತ್ತೇನೆ। ಇಷ್ಟು ಹೇಳಿ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ ಯಾಕೆಂದರೆ ಸಮಯದ ಅಭಾವ ಇರುವುದರಿಂದ ಮತ್ತೆ ಸ್ಪರ್ಧಾರ್ಥಿಗಳಿಗೆ ಒಂದು ಮಾತು ಹೇಳ್ತೇನೆ ಭಾಗವಹಿಸುವುದು ಮುಖ್ಯ ಗೆಲುವು ಮುಖ್ಯವಲ್ಲ ಏನು ನೀವು ಭಾಗವಹಿಸಿ ನಿಮ್ಮ ದಫ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿದ್ದರು ಇದೇ ಮುಖ್ಯ ಯಾರಾದರೂ ಇಷ್ಟು ತಂಡಗಳಲ್ಲಿ ಯಾರಾದರೂ ಒಬ್ಬರಿಗೆ ಕಪ್ಪು ಸಿಗೋದು ಎಲ್ಲರಿಗೂ ಸಿಗೋದಿಲ್ಲ ಆದರೂ ಅವರಿಗೆ ಒಂದು ಮಾತು ಹೇಳ್ತೇನೆ ಯಶಸ್ಸಿನ ಕಥೆಗಳನ್ನು
ಓದಿದರೆ ಅದರಲ್ಲಿ ಸಂದೇಶಗಳು ಮಾತ್ರ ಸಿಗಬಹುದು. ಸೋಲಿನ ಕಥೆಗಳನ್ನು ಓದಿದರೆ ಅದರಲ್ಲಿ ಯಶಸ್ಸಿನಡೆಗೆ ನಡೆಯುವ ಹಾದಿಯು ಸಿಗುತ್ತದೆ ಎಂದ ಒಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ವಾಖರದವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.